पार्वती एस कंबड़ी नान हुब्बळ्ळियिंद नानोब्बळु हव्यासी बरहगार्ती ನನ್ನೊಂದೆರಡು ಕವನಗಳನ್ನು ನಿಮ್ಮ ಎದುರು ವಾಚಿಸಲು ಇಷ್ಟಪಡುತ್ತೇನೆ. ನನ್ನ ಮೊದಲನೇ ಕವನದ ಶೀರ್ಷಿಕೆ ಸಾಧನೆಯ ಹಾದಿ. ಸಾಧನೆಯ ಹಾದಿ. ಸಾಧಿಸಬೇಕಾಗಿದೆ ಅನುಭವದಿ ಕಲಿತ ಪಾಠದಿ, ಸಾಧಿಸಬೇಕಾಗಿದೆ ಅನುಭವದಿ ಕಲಿತ ಪಾಠದಿ, ಸಾಧಿಸದೇ ಹೋದರೆ ಬಾಳಿನ ಅವನತಿ ಆಗುವುದು, ಬಾಳಿನ ಅವನತಿ ಆಗುವುದು ನಮ್ಮ ಕಣ್ಣ ಮುಂದೆ. ಗೆಲ್ಲಬೇಕು ಶಿವನ ಕೃಪೆಯ ಸಾಗರದಲ್ಲಿ ಮಿಂದು, ಗೆಲ್ಲಬೇಕು ಶಿವನ ಕೃಪೆಯ ಸಾಗರದಲ್ಲಿ ನಿಂದು, ಜಪಿಸಬೇಕು ಅವನ ನಾಮಸ್ಮರಣೆಯ ಮಾರುತ, ಜಪಿಸಬೇಕು ಅವನ ನಾಮಸ್ಮರಣೆ ಮಾರುತ. ಯಶಸ್ಸಿನ ಶಿಖರವನ್ನು ಸೇರಲು ಫಲದ ಆಸೆಗೆ ಅದರ ಬಲೆಗೆ ಸಿಲುಕದಿರಲಿ ಮನವೆಂದು ಶ್ರಮದಿ ಕಾಯಕದಿಂದಲೇ ನೆಮ್ಮದಿ ದೊರಕುವುದು ಗುರಿ ತಲುಪಿದಾಗಲೇ ಎಚ್ಚರಗೊಂಡು ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯದೆ ಸಾಹಸದ ಕಾರ್ಯಗಳನ್ನು ಮಾಡಿದರೆ ಮೆಚ್ಚುವನು ಮೇಲಿರುವ ಪರಮಾತ್ಮನು ಎಲ್ಲವನ್ನೂ ಕೊಟ್ಟಿರುವನು ಇನ್ನೇಕೆ ಭಯ ಸಾಧಿಸಿ ತೋರಿಸೋಣ, ಗೆಲುವನ್ನು ಪಡೆಯೋಣ. ನನ್ನ ಇನ್ನೊಂದು ಕವನದ ಶೀರ್ಷಿಕೆ ಜೀವನ ಪಾಠ. ಬದುಕು ಕಲಿಸಿದೆ ಬದುಕುವ ರೀತಿಯನ್ನು ನೆನಪುಗಳು ಸಾರಿ ಹೇಳಿವೆ. ಸಾಧನೆಯ ಹಾದಿಯಲ್ಲಿ ಗೆಲುವನ್ನು ಸಾಧಿಸಲು ಛಲವನ್ನು ಚುಂಬಿಸಿವೆ ಮನದಾಳಕ್ಕೆ ಬೆಂಬತ್ತಿ ಸಾಗಿವೆ ನಾಳೆಯ ಕನಸುಗಳು. ಇಂದೇ ನನಸು ಮಾಡಲು ಪ್ರೇರೇಪಿಸಿದೆ. ಈ ಕ್ಷಣದ ಪ್ರತಿಕ್ಷಣದ ಅರಿವನ್ನು ಮೂಡಿಸುವ ನೈಜತೆಯ ಪುಟ್ಟ ಹೃದಯದ ಸ್ಪಷ್ಟ ನೋಟಗಳು ಚಿತ್ರ ಮೂಡಿವೆ ಕಂಗಳಲ್ಲಿ. ಹಠವ ಹಿಡಿದು ಗುರಿಯ ನಿಗದಿಪಡಿಸಿ ಬಾನೆತ್ತರಕ್ಕೆ ಜಿಗಿದಿದೆ ಸಾಧಕಿಯ ಪುಟ್ಟ ಹೃದಯದ ಕನಸಿನ ಪಕ್ಷಿ. ಹರುಷಕ್ಕೆ ಮಿತಿಯಿಲ್ಲದಾಗಿದೆ ನವನವೀನ ಬದುಕಿನ ತಿರುವುಗಳು ಮುಂದೆ ಸಾಗುವಂತೆ ಮಾಡಿ. ಧನ್ಯವಾದಗಳು.